ಇಂದು ಐಜಿಪಿ ಅಲೋಕ್ ಮೋಹನ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ ಫೇಕ್ ನ್ಯೂಸ್ ಗಳಿಗೆ ಬ್ರೇಕ್ ಹಾಕುವುದಕ್ಕೆ ಪೊಲೀಸರು ಫುಲ್ ಅಲರ್ಟ್ ಆಗಿರುವಂಥದ್ದು ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಹರಡುವವರಿಗೆ ಶಾಕ್ ಎದುರಾಗ್ತಾ ಇದೆ ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ ಇಂದು ಮೀಟಿಂಗ್ ಅನ್ನು ನಡೆಸಲಾಗುತ್ತೆ ಫೇಕ್ ಸುದ್ದಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಕ್ರಮ ಕೈಗೊಳ್ಳುವಂತಹ ಕಾರ್ಯತಂತ್ರವನ್ನ ಇಲ್ಲಿ ರೂಪಿಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನ ನಡೆಸಲಿದ್ದಾರೆ ಪೊಲೀಸ್ ಮಹಾ ನಿರ್ದೇಶಕರು ಹೆಚ್ಚುವರಿ ಪೊಲೀಸ್ ಕಮಿಷನರ್ಗಳು ಎಲ್ಲಾ ವಿಭಾಗದ ಡಿಸಿಪಿಗಳು ಕೂಡ ಈ ಒಂದು ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇರುವಂತಹ ಫೇಕ್ ನ್ಯೂಸ್ಗಳನ್ನು ಹರಡ್ತಾ ಇರುವಂತಹವರ ಬಗ್ಗೆ ಅಂದರೆ ಸೋಷಿಯಲ್ ಮೀಡಿಯಾದ ಫೇಕ್ ನ್ಯೂಸ್ ಮೇಲೆ ಕ್ರಮಕ್ಕೆ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ರು ಸೆನ್ ಪೊಲೀಸ್ ಠಾಣೆ ಅಲ್ಲದೆ ಸಾಮಾನ್ಯ ಠಾಣೆಗಳಲ್ಲೂ ಕೂಡ ಸೈಬರ್ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ ಬೆಂಗಳೂರು ಸೇರಿದಂತೆ ವಿವಿಧೆಡೆ ಏನ್ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಚರ್ಚೆಯನ್ನು ಇವತ್ತಿನ ಹೈವೋಲ್ಟೇಜ್ ಮೀಟಿಂಗ್ನಲ್ಲಿ ನಡೆಸಲಾಗುವಂಥದ್ದು ಇನ್ನು ಮತ್ತೊಂದೆಡೆ ಎಸ್ಪಿ ಮತ್ತು ಡಿಸಿಪಿಗಳಿಗೆ ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಡಿಜೆಐಜಿಪಿ ಅಲೋಕ್ ಮೋಹನ್ ಪ್ರತಿನಿತ್ಯ ತಮ್ಮ ವ್ಯಾಪ್ತಿಯ ಒಂದು ಠಾಣೆಗೆ ಎಸ್ಪಿ ಹಾಗೆ ಡಿಸಿಪಿ ಭೇಟಿಯನ್ನ ಕೊಡಬೇಕಾಗತ್ತೆ ವಿವಿಐಪಿಗಳ ಭೇಟಿ ದಿನ ಹೊರತುಪಡಿಸಿ ಉಳಿದ ದಿನಗಳಲ್ಲಿ ಭೇಟಿಯನ್ನು ಕೊಡಬೇಕಾಗತ್ತೆ ನೈಟ್ ರೌಂಡ್ಸ್ ಠಾಣೆಗೆ ಬರುವವರ ಜೊತೆ ಸಿಬ್ಬಂದಿಯ ನಡವಳಿಕೆ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಪರಿಶೀಲಿಸಬೇಕು ಇನ್ನು ಇಬೀಟ್ ಪದ್ದತಿಯ ಮೇಲೂ ಕೂಡ ನಿಗಾ ಇಡುವಂತೆ ಎಸ್ಪಿ ಡಿಸಿಪಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಡಿಜಿಐಜಿಪಿ ಅಲೋಕ್ ಮೋಹನ್ ಅವರ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಹರಡುವವರ ವಿರುದ್ದ ಕ್ರಮವನ್ನು ಕೈಗೊಳ್ಳುವಂತಹ ಬಗ್ಗೆ ಕಾರ್ಯತಂತ್ರಗಳನ್ನು ಕೂಡ ರೂಪಿಸಲಾಗುತ್ತೆ ಸದ್ಯ ಹಲವು ರಾಜಕೀಯ ಸಂಘರ್ಷಗಳಿಗೂ ಕೂಡ ಈ ಒಂದು ಫೇಕ್ ನ್ಯೂಸ್ಗಳು ಕಾರಣ ಆಗ್ತಿರುವಂಥದ್ದು ಹೀಗಾಗಿ ಯಾರೆಲ್ಲ ಫೇಕ್ ನ್ಯೂಸ್ಗಳನ್ನು ಹರಡ್ತಾ ಇದ್ದಾರೋ ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಹಾಗೆ ಫೇಕ್ ನ್ಯೂಸ್ ಹರಡದಂತವರ ವಿರುದ್ಧ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಬಗ್ಗೆ ಇವತ್ತಿನ ಈ ಒಂದು ಹೈ ಮೀಟಿಂಗ್ ಮೀಟಿಂಗ್ನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಎಸ್ಪಿ ಹಾಗೆ ಡಿ ಸಿ ಪಿಗಳಿಗೆ ಮತ್ತೊಂದು ಟಾಸ್ಕ್ ಅನ್ನ ಕೂಡ ಕೊಡಲಾಗಿದೆ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಸ್ಟೇಷನ್ಗಳಿಗೆ ಭೇಟಿಯನ್ನ ಕೊಡಬೇಕು ವಿ ವಿ ಭೇಟಿ ಕೊಡದೆ ಇದ್ದಂತಹ ದಿನದಲ್ಲಿ ಅವರು ಭೇಟಿ ಕೊಡ್ತಾ ಇದ್ದಾರೆ ವಿ ವಿ ಅಂತ ಹೇಳಿದ್ರೆ ಅಂತಹ ದಿನವನ್ನ ಹೊರತುಪಡಿಸಿ ಬೇರೆ ದಿನಗಳಲ್ಲಿ ಭೇಟಿ ಕೊಟ್ಟು ಯಾವ ರೀತಿ ಅಲ್ಲಿನ ಸಿಬ್ಬಂದಿ ಜನರೊಟ್ಟಿಗೆ ನಡೆದುಕೊಳ್ತಾ ಇದ್ದಾರೆ ಅವರ ನಡವಳಿಕೆ ಯಾವ ರೀತಿ ಇದೆ ಅವರ ಬೀಟ್ಸ್ ಯಾವ ರೀತಿ ಇದೆ ಎಲ್ಲವನ್ನ ಕೂಡ ಚೆಕ್ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ಲಾಗಿದೆ